ಹರೇ ಕೃಷ್ಣ. ಇಂದಿನ ದಿನ ಕೃಷ್ಣನ ಕಥೆ. ಇಂದಿನ ದಿನ ಕೃಷ್ಣನ ಕಥೆಯಲ್ಲಿ ನಾವು ಎಲ್ಲ ಸರ್ವತ್ರ ಕೃಷ್ಣ ನೀನೇ ಹಾಗೆ ಅಂದ್ಬಿಟ್ಟು ನನಗೆ ಅಂತ ಏನೂ ಇಲ್ಲ ಅಂದ್ಬಿಟ್ಟು ರಾಧೆ ವಿವರಿಸುವ ಸರಳ ಕಥೆ. ಒಂದಿನ ಕೃಷ್ಣ ತುಂಬ ಇದಾ ಮಲ್ಕೊಂಡಿದ್ದಂಗೆ ನಟನ ಮಾಡ್ತಾ ಇದ್ದ. ಆಗ ಶಂಕು ಆಮೇಲೆ ಗರುಡ, ಚಕ್ರ ಆಮೇಲೆ ಗರುಡ ಇಬ್ಬರು ಮಾತಾಡ್ತಾ ಇದ್ದು. ಆಗ ಗರುಡ ಅಂತಾನ, ನಾನೇ ಗ್ರೇಟು, ಯಾಕೆ ಹೇಳು, ಕ್ಷಣ ಮಾತ್ರದಲ್ಲಿ ಗಜೇಂದ್ರನ ಕಾಪಾಡ್ಸೋಕ್ಕೋಸ್ಕರ ನಾನು ವಿಷ್ಣುನ ಕರ್ಕೊಂಡು ಹೋದೆ, ನನ್ನಿಂದ ತಾ ವಿಷ್ಣು ಬೇಗ ಹೋಗಿ ಗಜೇಂದ್ರನ ಕಾಪಾಡ್ಸಾಕ ಮಾಡಿತ್ತು ಹಾಗೆ ಅಂತ. ಅದಕ್ಕೆ ಚಕ್ರ ಅಂತ, ನೋಡು ನೀ ಕರ್ಕೊಂತ ಹೋದಿ, ಆದರೆ ಆ ಮೊಸಳೆನ ಕೊಂದದ್ದು ನಾ ತಾನೆ, ನನ್ನ ಕೈಲಿ ನನ್ನಿಂದ ತಾ ಆ ಮೊಸಳೆನ ಕೊಲ್ಲಾಕುಂಟು, ಅದಕ್ಕೋಸ್ಕರ ನಾ ತಾ ಕೊಂದೆ ಅಂತ ಆಯಿತು ಚಕ್ರ. ಎರಡು ಮಾತಾಡೋದನ್ನ ಹಂಗೆ ನೆಗುತ್ತಾ ಕೇಳ್ತಾನೆ ಕೃಷ್ಣ. ಸರಿ ಮಾತಾಡ್ರಿ ಅಂದ್ಬಿಟ್ಟು ಹಂಗೆ ಮಾತಾಡ್ತಾ ಇರೋ ವೇಳೆ ಅಲ್ಲಿ ಗೋಪಿಕಾಸ್ತ್ರೀ ಎಲ್ಲ ಬರ್ತಾ ಇದ್ದಾರೆ. ಆ ಗೋಪಿಕಾಸ್ತ್ರೀ ಎಲ್ಲ ಅವ್ರವರೇ ಮಾಡ್ಕೊತಾರೆ. ಏನು ಅಂದರೆ, ನೋಡು ಕೃಷ್ಣ ಎದಕ್ಕೋಸ್ಕರ ನನ್ನ ಮದುವೆ ಮಾಡಿಂಡ ಗೊತ್ತಾ, ನಾ ತಾನು ನೋಡಾಕ ಚಂದ, ಅದರಿಂದ ತಾನು ಮದುವೆ ಮಾಡಿಂಡ, ನನ್ನಂಥ ಬ್ಯೂಟಿಫುಲ್ ಯಾರು ಇಲ್ಲ, ಚಂದದವಳು ಯಾರೂ ಇಲ್ಲ ಅಂತ ಒಂದೊಂದು ಪಟ್ಟ ಮಹರ್ಷಿಯು ಮಾತಾಡ್ತಾ ಇದ್ರು. ಇದನ್ನು ಕೇಳಿ ಕೃಷ್ಣ ನಿರದ, ಸರಿ ಇವರಿಗೆ ಒಂದು ದಾರಿ ತೋರಿಸ್ಬೇಕು ಅಂತ ಹೇಳಿಬಿಟ್ಟು ಗರುಡನ್ನ ಹಾಗೆ ಪ್ರೀತಿಯಿಂದ ಕರೆದ. ಗರುಡ ಬಾಪ ಅಂತ. ಗರುಡ ಬಂದ ಉಣ್ಣ ಏನು ಅಂತ ಕೇಳ. ಇಲ್ಲ, ಈ ಪಟ್ಟ ಮಹರ್ಷಿ ಎಲ್ಲ ಇದು ಗಂಧಮಾನ ಪರ್ವದಲ್ಲಿ ಒಂದು ಕಮಲದ ಪುಷ್ಪ, ಶೌಕಂತಿಕ ಅಂತ ಒಂದು ಕಮಲದ ಪುಷ್ಪ ಇದೆ, ಆ ಪುಷ್ಪನ ತೊಗೊಂಬಂದು ಕೊಡು ಹಾಗೆ ಅಂತ. ಈ ಕ್ಷಣಲೇ ಹೋಗ್ತಾನೆ ಅಂತ ಹೇಳಿಬಿಟ್ಟು ಹಾಗೆ ಗರುಡ ಹಾರಿ ಹೋಗ್ತಾನೆ. ಹಾರಿ ಹೋಯ್ ಆ ಪರ್ವತದಲ್ಲಿ ಕೂತು ಕಮಲ ಪುಷ್ಪಕ್ಕೆ ಕೊಯ್ಯಾವೆಲ್ಲ ಅಲ್ಲಿ ಒಂದು ಗೆಂಟು ಕೇಳುತ್ತೆ, ಯಾರು ನೀನು, ಯಾಕೆ ಈ ಫೂನ ಕೊಯ್ಯಾಕ ಬಂದಿ ಹಾಗೆ ಅಂತಾನ. ಅದನ್ನು ಕೇಳಾಕ ನೀವು ಯಾರು ಹಾಗೆ ಅಂತಾನ ಗರುಡ. ಇದು ಕುಪೇರನೋಡ ಇಲಾಕ. ಆ ಕುಪೇರ ಅಂತ ಪರ್ಮಿಷನ್ ಕೇಳಿ ಮಂದು ಕೊಯ್ದಿಯಾ ನೀನು ಅಂತಾನ. ನಾ ಯಾರು ಗೊತ್ತಾ, ನಾ ವಿಷ್ಣುವೋಡ ವಾಹನ, ನಾ ಯಾಕೆ ಯಾತ್ಲಿ ಹೋಯ್ ಪರ್ಮಿಷನ್ ಕೇಳಬೇಕು, ನಾ ಯಾತ್ಲಿ ಪರ್ಮಿಷನ್ ಕೇಳೋದು ಬೇಡ ಅಂತ. ಆಗಿಯಾ ಅಂತ ಹೇಳಿಬಿಟ್ಟು ಫಟ್ಟು ಅಂತ ಒಂದು ಹೊಡೆದು, ಏನು ಬಾ ಇದ್ದ ಮಾತಾಡ್ತೀನಿ, ನೀನು ತುಂಬ ಗರ್ವವ ಮಾತಾಡ್ತೀನಿ ಅಂತ ಹೇಳಿಬಿಟ್ಟು ಇದು ಕೈಲಿಟ್ಟಂತ. ಆಮೇಲೆ ಇದನ್ನು ನೋಡಿದ ಕೃಷ್ಣ, ಬಾ ನೋಡಪ್ಪ ಗರುಡ ಮಾಡಿಸ್ಕೊಂಬಿಟ್ಟ, ನೀ ಹೋಯ್ ಕಾಪಾಡಿಸು, ನೀ ನನ್ನೋಡು ಚಕ್ರ ಆಯ್ತಲ್ಲ ಅಂತ. ಗರುಡ ಹೋದು ಅಂತ ಹೇಳ್ಬಿಟ್ಟು ಚಕ್ರವೂ ಬರ್ತೆ. ಚಕ್ರ ಬಂದವನ್ನ, ಇದು ಯಾರು ಗೊತ್ತಾ ವಿಷ್ಣುವೋಡ ವಾಹನ, ನಾ ಯಾರು ಗೊತ್ತಾ ವಿಷ್ಣು ಕೈಲಿಯೇ ಇರೋ ಚಕ್ರ, ಹಾಗೆ ಅಂದವನ್ನ ಬಿಡುವವಣ್ಣ ಅಂತಾರೆ. ಹಾಗೆ ಅಪ್ಪ ಅಂತ ಹೇಳ್ಬಿಟ್ಟು ಅದೆಲ್ಲ ಬಿಡಾಕ ಮುಡಿದು ಇವನಲ್ಲಿ ಇದಾ ಮಾತಾಡಿದ ಅಂದವನ್ನ, ಅದೆಲ್ಲ ಬಿಡಬೇಕು ಅಂದವನ್ನ ಪಟ್ಟನ್ನು ಬಡಿದು ಅವನ್ನು ಕೈಲಿ ಹಿಡ್ಕಂತ. ಇಬ್ಬರನ್ನು ಕೈಲಿ ಹಿಡ್ಕೊಂಡ್ಬಿಟ್ಟು, ನಿಮ್ಮೋಡ ಯಜಮಾನ ಯಾರು ನಂಗೆ ಗೊತ್ತಿಲ್ಲ, ನಾ ಈಗಲೇ ಹೋಗ್ತಾನೆ ಹಾಗೆ ಅಂತ ಹೇಳ್ಬಿಟ್ಟು ಯಜಮಾನಕ್ಕೆ ಕರ್ಕೊಂಡು ಹೋಗ್ತಾನೆ ನಿಮ್ಮನ್ನ ಅಂತ. ಅಲ್ಲಿ ಮೇಲೆ ಹೋಗ ಅವಳ ಇಬ್ಬರು ಸಿಕ್ಕಾಕೊಂಡ್ಬಿಟ್ರು. ಆಗ ಬಂದು ಒಂದು ಕೋತಿ ಬರ್ತಾ ಇದೆಯಾ, ಎಲ್ಲರೂ ಹೆದರ್ಬಿಟ್ರು, ಆ ಪಟ್ಟ ಮಹರ್ಷಿ ಎಲ್ಲ ಹೆದರ್ಬಿಟ್ರು, ಅಯ್ಯೋ ಕೋತಿ ಕೋಪಲ್ಲಿ ಬರ್ತಾ ಇದೆ ಹಂಗೆ ಅನ್ನೋನ್ನ. ಆ ಕೋತಿ ಬೇರೆ ಯಾರು ಇಲ್ಲ, ಹನುಮನ್ ದೇವ್ರ ತಾನೆ. ಅದು ಕೃಷ್ಣನಿಗೂ ಗೊತ್ತು, ಇವ ಹನುಮನ್ ದೇವ್ರ ತ ಅಲ್ಲಿ ತಪಸ್ ಮಾಡ್ತಾ ಕೂತಿದ್ದಾರೆ ಅಂದ್ಬಿಟ್ಟು ಅದಕ್ಕೋಸ್ಕರ ಕಳಿಸಿರು. ಆಗ ಏನಾಗತ್ತೆ ಕೃಷ್ಣ ಅಂತಾನ, ನೋಡ್ರಿಮ್ಮ ಇವ ಹನುಮನ್ ದೇವರು ರಾಮಾವತಾರದಲ್ಲಿ, ಇವನ್ನ ನಾವು ಕೋಪನ ಅಡಗಿಸ್ಬೇಕು ಅಂದರೆ ಇಬ್ಬರಿಂದ ತಾ ಮುಡಿಯೋದು, ರಾಮ ಸೀತೆಯಿಂದ ತಾ ಮುಡಿಯೋದು. ಸೊ ಮನಸ್ಸಿನಿಂದ ಯಾರು ನಂಗೆ ಸೀತೆ ಆಗ್ತೀರಿ ಅಂತಾರೆ, ಎಲ್ಲರೂ ನಾನು ಅಂತಂತಾರೆ. ಹಾಗಂದ್ರೆ ಸರಿ ನೀವು ಅಂತಿರಲ್ಲ, ಆಗ ಸೀತೆ ಆಗ್ರಿ ಹಾಗೆ ಅಂತ ಕೇಳ್ತಾರೆ. ಅದಕ್ಕೆ ಬಂದು ಏನು ಮಾಡಬೇಕು ಅಂತ ಹೇಳ್ತಾರೆ. ಒಂದು ಇಲ್ಲ, ನೀನು ಬಂದು ಸೀತೆಯ ಆಗಬೇಕು ಅಂದರೆ ನೀವು ಬಂದು ಮನಸ್ಸಲ್ಲಿ ನೆನೆಸ್ಕೊಳ್ರಿ, ನಾ ಸೀತೆಯ ಆಗಬೇಕು ಅಂತ ಹಾಗೆ ಅಂತ ಹೇಳ್ತಾರೆ. ಎಲ್ಲರೂ ಮನಸ್ಸಲ್ಲಿ ಅದರಲ್ಲಿಯೂ ಮನಸ್ಸಲ್ಲಿ ಬಂದು ಏನು ಯಾರು ತುಂಬ, ನಾ ರಾಮನ ಇದು ಮಾಡೋಕ್ಕೆ ಸರಿ, ರೂಪ ತೆಗಿಯೋಕ ದಾರಿ ಸರಿ, ಆದರೆ ನಿಮಗೆ ಯಾರಿಗೆ ನೀವು ನೋಡೋಕ್ಕೆ ಚಂದ ಇದ್ದೀರಿ, ಮನಸ್ಸಿನಿಂದ ಚಂದ ಅವ್ರು ಬೇಕಾದ್ರೆ ಇದು ರೂಪ ಆಗೋದು ಅಂತ, ನಿಮಿಯೋಡ ಇದು ಸಿಕ್ಕಾದು, ಸೀತೆಯೋಡ ರೂಪ ಸಿಕ್ಕಾದು ಹಾಗೆ ಅಂತ. ಎಲ್ಲರ ನೀವು ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡ್ತಾಳೆ, ಯಾರಿಂದವೂ ಸೀತಾದೇವಿ ಹಂಗೆ ಆಗಕ್ಕೆ ಮುಡಿಲ್ಲ. ಒಡನೆ ರಾಧೇನ ಕರೀತಾನೆ, ರಾಧೇನ ಕರೆದು ರಾಧೆ ನೀ ಸೀತೆಯಾಗು ಹಾಗೆ ಅಂತ. ಅವಳು ನಮಸ್ಕಾರ ಮಾಡಿ, ನೀ ಎಲ್ಲ ಮಾಡಿಸೋದು ನೀ ತಾನೆ ಕೃಷ್ಣ, ನನಗೆ ಏನಿಲ್ಲ, ನಾ ಅಸತ್ವಂತ್ರ, ನೀ ಸ್ವತಂತ್ರವ ಎಲ್ಲ ಮಾಡಿಸ್ತೀನಿ ಅಂತ. ಇದನ್ನು ಕೇಳಿದ ಒಣ್ಣೆ ಅವಳು ಸೀತಾದೇವಿ ಆಗಿರ್ತಾಳೆ, ರೂಪ ಬಂದ್ಬಿಡತ್ತೆ.
ಆಮೇಲೆ ಅಲ್ಲಿ ಬಂದು ಹನುಮನ್ ದೇವರು ಬಂದವನ್ನ ನೋಡ್ತಾರೆ. ಯಾರು ಅಂದ್ರೆ ರಾಮ ಸೀತೆಯನ್ನು ನೋಡಿದವನ್ನ, ಬಿಟ್ಬಿಡಪ್ಪ ನೀನು ಹಾಗೆ ಅಂತ ಹೇಳ್ತಾರೆ. ಆ ಬಿಟ್ಟವನ್ನ, ಹಾ ಇಲ್ಲಿ ಪ್ರಭು ನೀವಿಲ್ಲಿದ್ದೀರಾ, ನಂಗೆ ನಮಸ್ಕಾರ ಮಾಡಿಬಿಟ್ಟು, ಆ ರಾಮ ಸೀತೆಗೆ ನಮಸ್ಕಾರ ಮಾಡಿಬಿಟ್ಟು ನಾ ಬಂದು, ಅವತ್ತು ರಾಮ ಇವತ್ತು ಕೃಷ್ಣ ಹಾಗೆ ಅಂದ್ಬಿಟ್ಟು ಕೃಷ್ಣ ನಿಗತಾ ಹೇಳ್ತಾನೆ. ಆಮೇಲೆ ನನ್ನೋಡ ಸೇವಕ ಇಬ್ಬರನ್ನ ಬಿಟ್ಬಿಡು ಅಂತ. ಅಷ್ಟೇ ಅವತ್ತಲಿಂದ ಅವರೋಡ ಆಗಂದೆ ಆನ ಇದು ಇತ್ತಲ್ಲ ನಾನುಂಬ ಗರ್ವ, ಅದು ಬಂದು ಹೋಯ್ತು. ಆಗಲೇ ಈಗಲೇ ಬಿಡ್ತಾನೆ ಅಂತ ಹೇಳಿಬಿಟ್ಟು ಅವರಿಬ್ಬರನ್ನ ಬಿಟ್ಟು ನಮಸ್ಕಾರ ಮಾಡಿಬಿಟ್ಟು ಜೈ ಶ್ರೀರಾಮ್ ಅಂತ ಹೇಳ್ಬಿಟ್ಟು ಅವ್ರು ಬಂದು ಹೊಟ್ಟೋತಾರೆ, ಮತ್ತು ಅವ್ರನ್ನ ತಪಸ್ ಮಾಡೋಕ್ಕೆ ಹೊಟ್ಟೋತಾರೆ. ಆಮೇಲೆ ರಾಮನ ವೇಷ ಮಾಡಿ ಕಣ್ಣನು ದೇವರು, ಆಮೇಲೆ ಬಂದು ಆ ಸೀತಾದೇವಿ ಮತ್ತು ಹಳೆ ರೂಪಲ್ಲೇ ಬಂದಿರ್ತಾರೆ, ಕೃಷ್ಣ ರಾಧೆ ರೂಪಲ್ಲಿ ಬಂದುಬಿಟ್ಟು, ನಾ ದೇವರೇ ನನ್ನೋಡ ಗರ್ವ ಅಡಗಿತು ಅಂತ, ಗರುಡನೂ ಅಂತಾನ ಚಕ್ರವೂ ಅಂತಾರೆ. ಆಮೇಲೆ ನಾವು ತುಂಬ ಸಮ್ಮಿತವಾಗಿ ಇರೋಕ್ಕೆ ಕಲ್ತ್ಕೊಂಡ್ಬಿಟ್ಟಿವಿ ರಾಧೆ ಹಾಗೆ ಅಂತ ಹೇಳ್ಬಿಟ್ಟು ಪಟ್ಟದ ಮಹರ್ಷಿ ಎಲ್ಲರೂ ಅವರು ರಾಧೆ ಕಾಲಿ ಬಿದ್ದು ನಮಸ್ಕಾರ ಮಾಡಿ ಇನ್ಮೇಲಿಂದ ನಾವು ಗರ್ವ ಪಡಲಾರೆವು ಹಾಗೆ ಅಂತ ಹೇಳ್ತಾರೆ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.